ಪಲ್ಲವಿ ಟೈಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂತಹ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಹೇಳ್ಕೊಡ್ತಾ ಇಲ್ಲ. ಅದರ ಬದಲಾಗಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ಟೈಲರ್ ವೃತ್ತಿ ಅನ್ನೋದು ಏನಿದೆ ಒಂಥರ, ಅದಕ್ಕೆ ಏನು ಫಿಕ್ಸ್ಡ್ ಸ್ಯಾಲ್ರಿ ಆಗಲಿ, ಒಂದು ನಿರ್ದಿಷ್ಟವಾದಂಥ ಸಂಬಳ ಆಗಲಿ, ಅಥವಾ ಏನೋ ಒಂದು ಅನಾಹುತ ಆಯಿತು, ಅಪಘಾತ ಆಯಿತು ಟೈಲರ್ ವೃತ್ತಿ ಮಾಡೋರಿಗೆ ಅಂದರೆ ಏನೂ ಸಿಗೋದಿಲ್ಲ. ಇದೊಂದು ರೀತಿ ಅಸಂಘಟಿತ ಕ್ಷೇತ್ರ, ಎಲ್ಲರೂ ಒಗ್ಗೂಡಿ ಒಟ್ಟಿಗೆ ಏನು ಕೆಲಸ ಮಾಡೋದಲ್ಲ. ಅದಕ್ಕೋಸ್ಕರ ಏನಾಗಿದೆ, ಅದಕ್ಕೆ ಅಂತೇಳಿ ಈಗ ಗೌರ್ಮೆಂಟ್ ಏನಿದೆ ತುಂಬ ಸಾಲ ಸೌಲಭ್ಯಗಳಾಗಿರ್ಬೋದು, ತುಂಬ ಸವಲತ್ತನ್ನು ಈಗ ಟೈಲರ್ಗೋಸ್ಕರ ಕೈ ತೆಗೆದುಕೊಂಡಿದ್ದಾರೆ. ಏನು ತಗೊಂಡಿದ್ದಾರೆ, ಒಂದು ಕಾರ್ಯಕ್ರಮದ ರೀತಿ ತೆಗೆದುಕೊಂಡಿದ್ದಾರೆ. ಮೊದಲು ಟೈಲರ್ ಆದವರಿಗೆ ಯಾವುದೇ ರೀತಿಯಾದಂಥ ಸಂಘ ಸಂಸ್ಥೆಗಳಲ್ಲಿ ಅವಕಾಶ ಇರಲಿಲ್ಲ. ಅವ್ರು ಟೈಲರ್ ಅಸೋಸಿಯೇಷನ್ ಅಂತ ಏನು ಊರಿಗೆ ಒಬ್ಬರು ಒಂದು ಸಂಘ ಅಂತ ಮಾಡ್ಕೊಂಡು ಅದರಲ್ಲಿ ರಿಜಿಸ್ಟರ್ ಆಗ್ತಿದ್ರು. ಆದರೆ ಈಗ ಮನೆಯಲ್ಲಿ ಕುಳಿತು ಹೊಲಿಯುವಂಥ ಗೃಹಿಣಿಯರಾಗಿರ್ಬೋದು, ಈಗ ಅಂಗಡಿ ಮಾಡಿ ಎಲ್ಲ ಕೆಲವರು ಹೊಲಿಯೋದಿಲ್ಲ ಅಲ್ವಾ, ಈಗ ಮನೆಯಲ್ಲೇ ಕೆಲವರು ಪರ್ಸ್ನಲಾಗಿ ಮನೆಯಲ್ಲೇ ಮಿಷನ್ ಇಟ್ಕೊಂಡು ಹೊಲಿತಾ ಇರ್ತಾರೆ, ಮನೆಯಲ್ಲಿದ್ದ ಜಾಗವನ್ನೇ ಉಪಯೋಗಿಸ್ಕೊಂಡಿರ್ತಾರೆ. ಅಂಥವರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವರಿಗಾಗಿನೇ ಇದು ಒಂದು ಏನು ಕಾರ್ಯಕ್ರಮ ಅಂತ ಹೇಳ್ಬೋದು ಕೈ ತೆಗೆದುಕೊಂಡಿದ್ದಾರೆ. ಏನಂತ ಹೇಳಿದರೆ, ಮೊದಲು ಟೈಲರ್ ಆದವರು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಈ ಶ್ರಮ್ ಕಾರ್ಡ್ಗೆ ಒಂದು ಸೈಬರಲ್ಲಿ ಹೋದರೆ ಒಂದು 100 ರೂಪಾಯಿ ತೆಗೆದುಕೊಳ್ತಾರೆ, ಮತ್ತು ಒಂದು ID ಕಾರ್ಡ್ ಟೈಪು, ಒಂದು ATM ಕಾರ್ಡ್ ಸೈಜ್ನ ಈ ಶ್ರಮ್ ಕಾರ್ಡ್ ಕೊಡ್ತಾರೆ. ಅದರಲ್ಲಿ ನಿಮಗೆ ನೀವು ಟೈಲರ್ ವೃತ್ತಿ ಮಾಡ್ತಾ ಇದ್ದೀರಾ ಅಂತ ಮೆನ್ಷನ್ ಮಾಡಿರ್ತಾರೆ. ಇದು ನಮಗೆ ಈಗ ಪ್ರಸ್ತುತ ಏನೂ ಅದರಲ್ಲಿ ನಮಗೆ ಸ್ಕಾಲರ್ಶಿಪ್ ಆಗಲಿ ಏನಾದರೂ ಒಂದು ಸಿಗ್ತಾ ಇಲ್ಲ. ಆದರೆ ಆ ವ್ಯಕ್ತಿಗೆ ಅಪಘಾತ ಆದರೆ 1 ಲಕ್ಷ ತನಕ ಇನ್ಸೂರೆನ್ಸ್, ಮತ್ತು ಆ ವ್ಯಕ್ತಿ ನಿಧನರಾದರೆ ಅವರಿಗೆ 5 ಲಕ್ಷ ತನಕನೂ ಕೂಡ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಇದೊಂದೇ ಸ್ಕೀಮ್ ಅಲ್ಲದೆ, ನೀವು ಹಳ್ಳಿ ಲೆವೆಲಲ್ಲಿ ಏನಾದರೂ ಜೀವನ ಮಾಡ್ತಾ ಇದ್ದರೆ ಗ್ರಾಮ ಪಂಚಾಯತಿಗೆ ಹೋಗಿಬಿಟ್ಟು ಟೈಲರ್ ಫ್ರೀ ಟೈಲರ್ ಮಿಷನ್ ಕೊಡುವಂಥ ಸ್ಕೀಮ್ ಕೂಡ ಇದೆ. ಅದು ಜಾತಿವಾರು ಮತ್ತು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಎಲ್ಲ ಇದೆ. ನೀವು ನೋಡಿ, ನೀವು ಆ ಜಾತಿಗೆ ಆ ಮೀಸಲಾತಿಗೆ ಒಳಪಡುವಂತಹ ವ್ಯಕ್ತಿ ಆಗಿದ್ದರೆ ನೀವು ಫ್ರೀಯಾಗಿ ಮಿಷನನ್ನು ತೆಗೆದುಕೊಳ್ಳಬಹುದು. ಇದನ್ನು ಕೂಡ ಸೈಬರಲ್ಲಿ ಹೋಗಿ ನೀವು ಫ್ರೀ ಟೈಲರಿಂಗ್ ಮಿಷನ್ ಕೊಡೋ ಸ್ಕೀಮ್ ಇದೆ ಅಂತ ಕೇಳಿದ್ರೆ ಅವರು ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇಲ್ಲಿ ನನಗೆ ಗೊತ್ತಿದ್ದನ್ನಷ್ಟೇ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ಹೊಸದಾಗಿ ಈಗ ಬಂದಿದೆ, ನಿಮ್ಮ ಊರಿನಲ್ಲಿ ಕಟ್ಟಡ ಕಾರ್ಮಿಕ ಸಮಿತಿ ಆಫೀಸ್ ಅಂತ ಏನಿದೆ ಅಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಹೇಳಿ ಒಂದು ಸ್ಕೀಮ್ ಬಂದಿದೆ. ಅಂಬೇಡ್ಕರ್ ಸಹಾಯ ಹಸ್ತ, ಈ ಸ್ಕೀಮ್ನ ಅಡಿಯಲ್ಲಿ 27 ರೀತಿಯ ಕೆಲಸ ಮಾಡುವಂತಹ ಜನರು ಕೂಡ ಒಳಪಡ್ತಾರೆ. ಇದು ಫುಲ್ಲು ಫ್ರೀಯಾಗಿ ಮಾಡಿಕೊಡ್ತಾರೆ, ನೀವೇನೂ ದುಡ್ಡು ಕೊಡಬೇಕಂತ ಇಲ್ಲ. ನೀವು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಪಾಸ್ಬುಕ್ ಜೆರಾಕ್ಸು, ಒಂದು ಫೋಟೋ ಕೇಳ್ಬೋದೇನೋ, ಆ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದನ್ನು ತೆಗೆದುಕೊಂಡು ಹೋದರೆ ಅಸಂಘಟಿತ ಕ್ಷೇತ್ರ ಅಂತ ಹೇಳಿ ಈಗ ಕಟ್ಟಡ ಕಾರ್ಮಿಕ ಆಫೀಸ್ನಲ್ಲಿ ಏನಿದೆ, ಕಟ್ಟಡ ನಿರ್ಮಾಣಕ್ಕೆ ಯಾರ್ಯಾರು ಸಂಬಂಧಪಡ್ತಾರೆ, ಈಗ ಫೌಂಡೇಶನ್ ತೆಗೆಯುವಂಥ ಕೆಲಸದವ್ರು ಇರ್ಬೋದು, ಗಾರೆ ಕೆಲಸದವರು, ಆಮೇಲೆ ಮರದ ಕೆಲಸ ಮಾಡುವಂತಹವರು, ಪೇಂಟರ್ಸು, ಇವರೆಲ್ಲ ಕಟ್ಟಡ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಒಳಪಟ್ಟಿರ್ತಾರೆ, ಅವರಿಗೆ ಕಟ್ಟಡ ಕಾರ್ಮಿಕ ಕಾರ್ಡನ್ನು ಮಾಡಿಕೊಡ್ತಾರೆ. ಅಸಂಘಟಿತ ಕ್ಷೇತ್ರ ಅಂತ ಹೇಳಿದರೆ ಈಗ ಟೈಲರ್ ವೃತ್ತಿ ಆಗಿರ್ಬೋದು, ಡೋಬಿ ಅಗಸರು, ಮಡಿವಾಳರು, ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಅಂದರೆ ಈಗ ತರಕಾರಿ ಸೊಪ್ಪು ಎಲ್ಲ ಮಾರಾಟ ಮಾಡ್ತಾ ಇರ್ತಾರೆ, ಇಲ್ಲ ಪಾನಿಪೂರಿ ಅಂಗಡಿ, ಬೋಂಡಾ ಬಜ್ಜಿ ಅಂಗಡಿ, ಈ ಥರದ ವ್ಯಕ್ತಿಗಳೆಲ್ಲ ಈ ಅಸಂಘಟಿತ ಕ್ಷೇತ್ರಕ್ಕೆ ಒಳಪಡ್ತಾರೆ. ಇವರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಅಂಬೇಡ್ಕರ್ ಸಹಾಯ ಹಸ್ತ ಅನ್ನೋ ಸ್ಕೀಮ್ ಅಡಿಯಲ್ಲಿ ಕಾರ್ಡ್ ಮಾಡಿ ಕೊಡ್ತಾ ಇದ್ದಾರೆ. ಇದು ಕಟ್ಟಡ ಕಾರ್ಮಿಕ ಆಫೀಸ್ನಲ್ಲೇ ಕೊಡ್ತಾರೆ, ನೀವು ಹೋಗಿ ವಿಚಾರಿಸಿ. ಇದರಲ್ಲೂ ಕೂಡ ತುಂಬ ಬೆನಿಫಿಟ್ ಇದೆ. ಈಗ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡವ್ರಿಗೆ ಯಾವ ರೀತಿ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಬರುತ್ತೆ, ಇದೇ ರೀತಿಯಾದಂಥ ಸ್ಕಾಲರ್ಶಿಪ್ ಈ ಅಸಂಘಟಿತ ಕ್ಷೇತ್ರ ಅಂಬೇಡ್ಕರ್ ಸಹಾಯ ಹಸ್ತ ಸ್ಕೀಮ್ನಲ್ಲಿ ಮಾಡಿಕೊಂಡವರಿಗೂ ಕೂಡ ಮಾಡಲಿಕ್ಕೆ ಸರ್ಕಾರ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ನಾನು ಬೇಸಿಕಲಿ ಟೈಲರಿಂಗ್ ಸಂಬಂಧಪಟ್ಟಂತಹ ವೀಡಿಯೋಗಳನ್ನೇ ಹಾಕೋದ್ರಿಂದ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮದು ಸ್ಥಳೀಯ ಏನು ನಿಮ್ಮ ಲೋಕಲಲ್ಲಿ ಯಾರು ಸೈಬರ್ ಅಂಗಡಿ ಎಲ್ಲ ನಡೆಸ್ತಾ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳಿ, ನನಗಿಂತನೂ ಹೆಚ್ಚಿನ ಇನ್ಫಾರ್ಮೇಷನನ್ನು ಅವ್ರು ಕೊಡ್ತಾರೆ. ನನಗೆ ಗೊತ್ತಿದ್ದದ್ದ ಅಷ್ಟನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಪ್ಲೀಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಟೈಲರಿಂಗಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಾಗಲಿ, ಅದರ ಬಗ್ಗೆ
ಏನಾದರೂ ಒಂದು ಯೋಜನೆಗಳು ಸರ್ಕಾರದಿಂದ ನಮಗೆ ನೆರವಾಗುವಂಥದ್ದಾದರೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.